ಅವ್ವ ಕಣು ನಮ್ ಜೀವ ಕಣು ವೆಲ್ಕಮ್ ಟು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿ ಅನ್ಕೋತೀನಿ ಗೈಸ್. ಮತ್ತೆ ಒಂದು ಹೊಸ ಜೊತೆಗೆ ಮತ್ತೆ ತಿರ್ಗಾ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಒಂದು 5 ಇಮೋಟನ್ನು ತೊಗೊಂಬಂದಿದ್ದೀನಿ, ಲೆಜೆಂಡ್ರಿ ಇಮೋಟ್ಗಳು OB32 ಅಲ್ಲಿ ಅಪ್ಡೇಟಲ್ಲಿ ಬರುವಂಥ ಇಮೋಟನ್ನು ಇವತ್ತು ರಿವೀಲ್ ಮಾಡೋಣ. ಅಷ್ಟೆಲ್ಲೇ ಮಾರ್ಚು ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಇಲೇಟ್ ಪಾಸಿನ ಒಂದು ಪೋಸ್ಟರನ್ನು ರಿವೀಲ್ ಮಾಡೋಣ. ಹಾಗೆಯೇ ಇದೇ ಮಂತಲ್ಲಿ 29ಗೆ ಒಂದು ನ್ಯೂ ಇಲೇ ಕ್ಯಾಲೆಂಡರ್ ಬರ್ತಾ ಇದೆ, ಆ ಕ್ಯಾಲೆಂಡರನ್ನು ರಿವ್ಯೂ ಮಾಡೋಣ. ಆಲ್ರೆಡಿ ನಿಮ್ಗೆ ಓಲ್ಡ್ ವಿಡಿಯೋದಲ್ಲಿ ಹೇಳಿದೆ, ಅದನ್ನು ನಿಮ್ಮ ಜೊತೆಗೆ ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಮಧ್ಯದಲ್ಲಿ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೀವು ನೋಡ್ತೀರಂತ ನಾನಂತೂ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಚಿಕ್ಕದಾಗಿ ಒಂದು ಲೈಕ್ ಮಾಡಿ ಈ ವಿಡಿಯೋದ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡ್ತೀವಿ. ಸದ್ ಮಾತ್ರ ಮರೆಯೋಕೋಬೇಡಿ, ನಿಮ್ಮ ಫ್ರೆಂಡ್ ಜೊತೆಗೆ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದು ಮಾತ್ರ ಮರೆಯೋಕೋಬೇಡಿ ಗೈಸ್, ಯಾಕೆಂದರೆ ನಿಮ್ಮ ಸಪೋರ್ಟು ನನಗೆ ತುಂಬ ಇಷ್ಟ ಆಗುತ್ತೆ. ಒಂದು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ, ಒಂದು ಚಿಕ್ಕ ಇಂಟ್ರೋ ಜೊತೆಗೆ ಸ್ಟಾರ್ಟ್ ಮಾಡೋಣ, ಬನ್ನಿ ಗೈಸ್. ಗಾಯ್ಸ್, ಇಲ್ಲಿ ಮೊದಲನೇದಾಗಿ ಇಮೋಟನ್ನ ನೋಡ್ಕೊಂಬರೋಣ. ಟಾಪ್ ಪಾಯಲ್ಲಿರುವಂಥ ಇಮೋಟು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಒಂಥರ ಚೆನ್ನಾಗಿದೆ ಅನಿಸುತ್ತೆ. ಬಟ್ ಇಮೋಟ್ ಏನಾದ್ರು ಬಂದಿದ್ರೆ ನಿಜವಾಗ್ಲೂ ದಯವಿಟ್ಟು ಕ್ಷಮಿಸಿ ನನಗೆ, ಯಾಕೆಂದರೆ ಅಪ್ಡೇಟ್ ನೋಡಿಲ್ಲ ಏನೆಲ್ಲ ಬಂದಿದೆ ಅಂತ ಹೇಳ್ಕೊಂಡು. ಮೊದಲನೇ ಇಮೋಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ, OB32 ಅಲ್ದು. ನೆಕ್ಸ್ಟ್ ಒಂದು ಇಮೋಟ್ ನೋಡೋದಾದರೆ OP ಆಗಿರೋಂಥದ್ದು, ನೋಡ್ತಾ ಇದ್ದೀರಲ್ವಾ, ಫೈಟ್ ಮಾತ್ರ ಸಖತ್ತ ಮಾಡ್ತಿದ್ದಾನೆ ನಮ್ಮ ಯಾರಪ್ಪ ಇವನು, ಆಡಮ್ ಚಾಚಾ. ಸಖತ್ತಾಗೆ ಫೈಟ್ ಮಾಡ್ತಾ ಇದ್ದಾನೆ, ನೋಡೋದಿಕ್ಕೊಂಥರ ಮಜವ ಆಗೈತೆ. ಒಂದು ಥರ್ಡ್ ಇಮೋಟ್ ಬಗ್ಗೆ ಹೇಳೋದಾದರೆ ಇಲ್ಲಿ ನೋಡ್ಬೋದು, ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಬೆಂಕಿ ಬರುತ್ತೆ. ಏನು ಮಾಡ್ತಾವೆ ನೀವು, ಬೆಂಕಿ ಬಂದ ತಕ್ಷಣ ಓ ಸೂಪರ್ ಆಗಿದೆ, ಒಂಥರ ಏನೋ ಬಿಸ್ಕೆಟ್ ತಂದು ತಿಂದಿರೋ ಥರ ಅನಿಸುತ್ತೆ. ಬಟ್ ಇಮೋಟ್ ನೋಡ್ಬೋದು ಇಲ್ಲಿ, ಸಖತ್ತಾಗಿ ಒಂಥರ ಇಮೋಟು ಲೆಜೆಂಡ್ರಿ ಆಗಂತೂ ಕಾಣಿಸ್ತಾ ಇದೆ. ನಿಜವಾಗ್ಲೂ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ಇಮೋಟು. ಅಷ್ಟೆಲ್ಲ ಅಲ್ಲದೆ ನೆಕ್ಸ್ಟ್ ಇಮೋಟ್ ಬಗ್ಗೆ ಹೇಳೋದಾದರೆ ಇಲ್ಲಿ ನೋಡ್ಬೋದು, ಒಂಥರ ಡ್ಯಾನ್ಸ್ ಮಾತ್ರ ಚೆನ್ನಾಗಿದೆ, ಒಂಥರ ನಮ್ಮ ಒಂದು ಆ್ಯಡಮ್ ಚಾಚನ್ ಡ್ಯಾನ್ಸ್ ಎಲ್ಲ ನೋಡೋಕ್ಕೆ ಒಂಥರ OP ಆಗಿದೆ. ನೋಡೋದಕ್ಕೆ OP ಆಗಿರೋಂಥ ಇಮೋಟು, ಇದೆಲ್ಲ ಟಾಪ್ ಅಪ್ ಇವೆಂಟಲ್ಲಿ ಬರೋ ಚಾನ್ಸಸ್ ಇದೆ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ಬಂದರೆ ದಯವಿಟ್ಟು ಮಿಸ್ ಅಂತೂ ಮಾಡ್ಕೊಳ್ಕೊಬಿಡಿ, ದಯವಿಟ್ಟು ಈ ಇಮೋಟನ್ನು ತೊಗೊಂಡೇ ತೊಗೊಳ್ಳಿ ಗೈಸ್. ಲಾಸ್ಟ್ ಇಮೋಟ್ ಬಗ್ಗೆ ಹೇಳೋದಾದರೆ OP ಆಗಿರೋಂಥದ್ದು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೂಪರಾಗಿ ಕಾಣಿಸ್ತಿದೆ. ಈ ಇಮೋಟ್ ಮಾತ್ರ ತುಂಬ ರೇರ್ ಆಗುತ್ತೆ ಒಂದು ಟೋಕನ್ ಟವರ್ ಇವೆಂಟಲ್ಲಿ ಬರೋ ಚಾನ್ಸಸ್ ಇರೋವಂಥದ್ದು, ಯಾಕೆಂದರೆ ತುಂಬ ಲೆಜೆಂಡ್ರಿ ಆಗಿರೋಂಥದ್ದು ಗೈಸ್. ಇಷ್ಟೆಲ್ಲ ಇಮೋಟು ಇವತ್ತಿನ ಒಂದು ಅಪ್ಡೇಟಲ್ಲಿ ಆಗಿತ್ತು. ಈ ಇಷ್ಟೆಲ್ಲ ಇಮೋಟಲ್ಲಿ ಯಾವ ಈ ಇಮೋಟು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳ್ಕೊಂಡು ಕೆಳಗಡೆ ಕಮೆಂಟ್ ಮಾಡಿ ನಂಗೆ ತಿಳಿಸೋದು ಮಾತ್ರ ಮರೆಯೋಕೋಬೇಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ, ಬನ್ನಿ ಗೈಸ್. ಗೈಸ್, ಇಲ್ಲಿ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಇಂಟ್ರೆಸ್ಟಿಂಗ್ ಎಲ್ಲರಿಗೂ ಇದ್ದಿರುತ್ತೆ. ಮಾರ್ಚ್ ಏಪ್ರಿಲ್ ಮಂತಿನ ಇಲೇಟ್ ಪಾಸು ಫ್ರೀ. ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿ ನೋಡ್ತಾ ಇದೀವಿ, ಎಲ್ಲರೂ ಫ್ರೀ ಅಂತ ಕೊಡ್ತಾ ಇದಾರೆ, ರಾಕಿ ಬ್ರೋ ನೀವ್ ಯಾಕೆ ಅಪ್ಡೇಟ್ ಕೊಡ್ತಿಲ್ಲ ಅಂತ ಎಲ್ಲ ಯಾರು ಕಮೆಂಟ್ ಮಾಡಲ್ಲ. ನಾನಂತೂ ನಿಮ್ಗೆ ಆತರ ಹೇಳಕ್ ಇಷ್ಟಪಡಲ್ಲ, ಸುಮ್ಮನೆ ಹಂಗೆ ಯೋಚನೆ ಮಾಡ್ಕೊಂಡು ಹೇಳ್ತಾ ಇದೆ ಅಷ್ಟೇ. ಆದ್ರೆ ನಿಮಗೆ ಮಾರ್ಚ್ ಮತ್ತೆ ಏಪ್ರಿಲ್ ಮಂತಿಂದ ಇಲೇಟ್ ಪಾಸಿನ ಪೋಸ್ಟರ್ ನೋಡ್ತಿದಿರಲ್ವಾ, OP ಆಗಂತೂ ಕಾಣಿಸ್ತಾ ಇದೆ. ಇವಕ್ಕೆಲ್ಲ ಡೈಮಂಡ್ ಕೊಟ್ಟೆ ಪರ್ಚೇಸ್ ಮಾಡ್ಬೇಕು, ಫ್ರೀ ಆಗಂತೂ ಸಿಗಲ್ಲ ಗೈಸ್. मारो मुझे मारो मारो मुझे मारो मारो नहीं ये मजाक हो रहा है, एक सेकंड यार, मजाक हो रहा है. नहीं ओके ना, ನಿಮ್ಗೆ ಹಂಗೆ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ನೆಕ್ಸ್ಟ್ ಒಂದು ಅಪ್ಡೇಟು ನ್ಯೂ ಬಂಡಲ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಒಂದು ನ್ಯೂ ಬಂಡಲ್ ಒಂದು ತೋರಿಸಿದ್ದಾನೆ, ಆ ಬಂಡಲ್ನು ನೋಡ್ಕೊಂಬರೋಣ ಏನು ಬಂಡಲ್ ಅಂತ ಹೇಳ್ಕೊಂಡು. ಬಟ್ ನನಗಂತೂ ಇಲೇಟ್ ಪಾಸಿನ ಥೀಮ್ಸಲ್ಲಿ ಬರೋ ಚಾನ್ಸಸ್ ಇದೆ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ಇಲೇಟ್ ಪಾಸಿನ ಒಂದು ಥೀಮ್ಸಲ್ಲಿ ಬಂದರೆ ಹೇಗೆಲ್ಲ ಇರುತ್ತೆ, ಎರಡು ಇಮೋಟನ್ನು ಕೊಟ್ಟಿದ್ದಾನೆ, ಒಂದು ಕಟನ ಸ್ಕಿನ್ ಥರ ಕೊಟ್ಟಿದ್ದಾನೆ, ಆಮೇಲೆ ಗನ್ ಸ್ಕಿನ್ ಕೊಟ್ಟಿದ್ದಾನೆ, ಒಂದು ಮೂರು ಬಂಡಲ್ನ ಕೊಟ್ಟಿದ್ದಾನೆ, ಒಂದು ಯಾವುದು ಹಕ್ಕಿ ಥರ ಕಾಣಿಸ್ತಾ ಇರೋಂಥ ಒಂದು ಒಂದು ಪೆಟ್ಟನ್ನು ಹಾಕಿದ್ದಾನೆ. ಬಟ್ OP ಆಗಿರೋಂಥದ್ದು ನಿಜವಾಗ್ಲೂ ಇವೆಲ್ಲ ಅಪ್ಡೇಟು ಇವತ್ತಾಗಿತ್ತು. ಬಟ್ ಅದು ಫ್ರೀ ಅಂತ ಹೇಳಿದೆ ಅಂದ ತಕ್ಷಣ ನಾನು ಫ್ರೀ ಆಗೋ ಹೇಳ್ತಾ ಇದ್ದೆ ಅಂತ ಅಂದ್ಕೊಳಕ್ಕೋಬೇಡಿ, ಹಂಗೆ ಸುಮ್ಮನೆ ತಮಾಷೆ ಹೇಳಿದ್ದು. ಓಕೆನಾ ಗೈಸ್, ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ, ಬನ್ನಿ ಗೈಸ್. ಗಾಯ್ಸ್, ಎಲ್ಲರೂ ಕಾಯ್ತಾ ಇದ್ದೀರಾ ನಿಜವಾಗ್ಲೂ ಏನು ಫ್ರೀ ಆಗಿರೋ ಐಟಮ್ ಬಗ್ಗೆ ಹೇಳ್ತಾನಿಲ್ವಾ ರಾಕಿ ಬ್ರೋ ಅಂತ ಹೇಳ್ಕೊಂಡು. ನಿಜವಾಗ್ಲೂ ಫ್ರೀ ಆಗಿರೋ ಐಟಮ್ ಇದೆ ಗಾಯ್ಸ್, ವೇಟ್ ಮಾಡ್ತಾ ನೋಡ್ತಾ ಇರಿ. ಇವಾಗ ಒಂದು ಕ್ಯಾಲೆಂಡರ್ ತೊಗೊಂಬರ್ತಿದ್ದೀನಿ, ಇದೇ ಮಂತು 29ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, ಫೆಬ್ರವರಿ 8ನೇ ತಾರೀಕಿಗೆ ಖತಮ್ ಆಗುತ್ತೆ. ಅದರಲ್ಲಿ ನಿಮ್ಗೊಂದು ಫ್ರೀ ಆಗಿ ಸಿಗೋಂಥ ಐಟಮ್ ಬಗ್ಗೆ ಹೇಳ್ಬಿಡ್ತೀನಿ. 22ನೇ ತಾರೀಕು, ಸಾರಿ ನಾನು 29 ಅಂತ ಹೇಳಿದೆ, 22ನೇ ತಾರೀಕಿಂದ ಇದು ಒಂದು ಕ್ಯಾಲೆಂಡರ್ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ 8ನೇ ತಾರೀಕಿಗೆ ಇದು ಕಂಪ್ಲೀಟ್ ಆಗುತ್ತೆ, ಎಂಡ್ ಆಗುತ್ತೆ. ಅದರಲ್ಲಿ ನಿಮಗೆ ನೋಡೋ ಹಾಗೇನೆ ಕ್ಯಾರೆಕ್ಟರ್ ನೋಡ್ಬೋದು, ಆಮೇಲೆ ಇಲ್ಲಿ ಒಂದನೇದಾಗಿ ಸಿಗೋ ಅಂಥದ್ದು ಪಾರ್ಟಿ ಅಂತ ತಿಳ್ಕೊಂಡು, ಇಲ್ಲಿ ಬರೀ
ಕ್ಯಾರೆಕ್ಟರ್ಗಳು ಸಿಗ್ತವೆ, ಇವು ನಿಮಗೆ ಯೂಸ್ ಮಾಡೋಕೆ ಅಷ್ಟೇ ಸಿಗುತ್ತೆ. ಶೂಟ್ ಇಯರ್ ಅಪ್ ಅಂತ ಕೊಟ್ಟಿದ್ದಾನೆ. ಇನ್ನೋಡು ಆಗಿದೆ ನಿಮಗೆ ಒಂದು ಟೋಕನ್ ಸಿಗುತ್ತೆ, ಆ ಟೋಕನ್ ತೊಗೊಂಡು ಲಾಸ್ಟ್ ಎಂಡಲ್ಲಿ ಇದೆ ಅಲ್ವಾ ನಿಮಗೆ 29th ಅಂದರೆ 8th ಅಲ್ಲಿ ನಿಮ್ಗೆ ಒಂದು ಬಂಡಲ್ ಮಾತ್ರ ಫ್ರೀಯಾಗಿ ಸಿಗುತ್ತೆ. ಇಲ್ಲಿ ಪಾಂಡಾ ನೋಡ್ಬೋದು, ಪೆಟ್ನ ಕೊಟ್ಟಿದ್ದಾನೆ, ಇದನ್ನು ಫ್ರೀಯಾಗಿ ಸಿಗುತ್ತೆ. ಬಟ್ ಡೈಲಿ ಗೇಮ್ ಆಡಬೇಕಾಗುವಂಥ ವಿಷಯ ಇರೋವಂಥದ್ದು. ಲಾಸ್ಟ್ ಎಂಡಲ್ಲಿ ಕೆಳಗಡೆ ನೋಡ್ಬೋದು ಡೈಲಿ ಲಾಗಿನ್ ರಿವಾರ್ಡ್ ಅಂತ ತಿಳ್ಕೊಂಡು ಡೈಲಿ ಲಾಗಿನ್ ಮಾಡ್ಕೊಂಡ್ರೆ ನಿಮ್ಗೆ ಒಂದೊಂದು ಕ್ಯಾರೆಕ್ಟ್ರು ಟೆಸ್ಟ್ ಮಾಡೋಕ್ಕಂತ ಕೊಡ್ತಾ ಇರ್ತಾನೆ ಅನ್ಸುತ್ತೆ. ಅಷ್ಟು ಬಿಟ್ಟರೆ ಇಲ್ಲಿ ಏನಿರಲ್ಲ. ಇಲ್ಲಿ ಗೆಟ್ ಹಿಯರ್ ಶೂಟಪ್ ಅಂತ ತಿಳ್ಕೊಂಡು ಚೂಸ್ ಒನ್ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದಾನಲ್ವಾ, ಅದು ಮಾತ್ರ ನಿಮಗೆ 100% ಫ್ರೀಯಾಗಿ ಒಂದು ಫೀಮೇಲ್ ಕ್ಯಾರೆಕ್ಟರ್ನ ತಗೊಳ್ಳೋಕ್ಕೆ ಚಾನ್ಸ್ ಇರುತ್ತೆ. ಇಷ್ಟೆಲ್ಲ ಒಂದು ಫ್ರೀ ಆಗಿರೋಂಥ ಐಟಮಲ್ಲಿ ಒಂದು ಐಟಮ್ ಮಾತ್ರ ಫ್ರೀಯಾಗಿ ಕೊಡ್ತಾ ಇದ್ದಾನೆ ಆವತ್ತಿನ ಒಂದು ಕ್ಯಾಲೆಂಡರ್ ಅಲ್ಲಿ. ಬಟ್ ಅಪ್ಕಮಿಂಗ್ ಅಂದ್ರೆ ಮುಂದೆ ಬರುವಂತ ಕ್ಯಾಲೆಂಡರು ಸೂಪರ್ ಆಗಿರುತ್ತೆ. ಈ ಕ್ಯಾಲೆಂಡರ್ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ನ ಕೊಡಬೇಕು ಅಂತ ಹೇಳ್ಕೊಂಡು ನಿನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ, ಸೊ ಅದೇ ರೀತಿಯಾಗಿ ನಿಮ್ಗೆ ಇವಾಗ ಅದ್ರ ಬಗ್ಗೆ ಕ್ಲಾರಿಟಿನೂ ಕೊಟ್ಟಿದ್ದೀನಿ. ನಿಜವಾಗ್ಲೂ ನಿಮ್ಗೆ ಎಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ಇದೇ ರೀತಿಯಾದಂಥ ವಿಡಿಯೋಗಳನ್ನ ನೋಡಬೇಕು ಅದು ನನ್ನ ಚಾನಲಲ್ಲಿ ಬರೋಕ್ಕಿಂತ ಮೊದಲು ಅಪ್ಡೇಟ್ ತಿಳ್ಕೋಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಫಾಲೋ ಮಾಡಿ. ಯಾಕೆಂದರೆ ನಾನು ಇಲ್ಲಿ ಯೂಟ್ಯೂಬಲ್ಲಿ ಹಾಕೋಕ್ಕಿಂತ ಮೊದಲು ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ನಮ್ಮ ಚಾನಲ್ಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಅಲ್ಲಿಗೆ ಸೆಟ್ ಮಾಡಿಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಹಾಕುವಂಥ ಪ್ರತಿಯೊಂದು ಹೊಸಗಳ ನೋಟಿಫಿಕೇಷನ್ ಮೊದಲು ಬಾರಿಗೆ ಬರ್ತಾ ಇರುತ್ತೆ. ನಿಮ್ಮ ಫ್ರೆಂಡ್ ಜೊತೆಗೆ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಗೈಸ್, ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು, ನಿಜವಾಗ್ಲೂ ಈ ವಿಡಿಯೋದ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಹೊಸ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಾಕಿ ಗೇಮ್ ಕನ್ನಡ ಯೂಟ್ಯೂಬ್ ಫ್ಯಾಮಿಲಿ. ನಾನು ನಿಮ್ಮ ಶೂ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು ಟಾಟಾ ಫ್ರೆಂಡ್ಸ್. ಅಬ್ ಅಗರ್ ತುಮ್ ಲೋಗ್ ನಯೆ ಹೋ ತೋ ಸಬ್ಸ್ಕ್ರೈಬ್ ಕರೋ, ವೋ ಜೋ ಲಾಲ್ ವಾಲಾ ಬಟನ್ ಹೈ ಉಸ್ಕೆ ಸಾಥ ಸ್ಕ್ಯಾಮ್ ಕರೋ ಯಾ ಫಿರ್ ಮೆಹಫಿಲ್ ಜಮಾಓ, ಮುಜೆ ನಹೀ ಪತಾ, ಬಸ್ ಕ್ಲಿಕ್ ಹೋ ಜಾನಾ ಚಾಹಿಯೇ. Change up.